ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಕಾಡಂಚಿನ ಪ್ರದೇಶದಲ್ಲಿ ರೈತರ ಬೆಳೆಗಳನ್ನು ನಾಶ ಮಾಡಿ ಜನಸಾಮಾನ್ಯರ ಬದುಕಿಗೆ ಭಯದ ವಾತಾವರಣ ಸೃಷ್ಟಿಸುತ್ತಿರುವ ಕಾಡು ಪ್ರಾಣಿಗಳ ಹಾವಳಿ ತಪ್ಪಿಸಲು ಅರಣ್ಯ ಇಲಾಖೆ ಕೂಡಲೇ ಬಿಗಿ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು HD ಕೋಟೆ ತಾಲೂಕು ರೈತರ ಸಭೆಯಲ್ಲಿ ಮಾತನಾಡುತ್ತಾ ತಿಳಿಸಿದರು. ಮಳೆ ಹಾನಿ, ಬಾಳೆ ಬೆಳೆ ಮತ್ತಿತರ ಬೆಳೆ ನಷ್ಟ, ಸಂಪೂರ್ಣ ನಷ್ಟ ಪರಿಹಾರ ಕೂಡಲೇ ಕೊಡಿಸಬೇಕು. ಹಾಲು ಉತ್ಪಾದಕ ರೈತರಿಗೆ ಪ್ರೋತ್ಸಾಹ ಧನ 5 ರೂಪಾಯಿ ಕಳೆದ 8 ತಿಂಗಳಿನಿಂದ ಬಿಡುಗಡೆ ಮಾಡಿಲ್ಲ. ಸುಮಾರು 700 ಕೋಟಿ ರಾಜ್ಯ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ತಿಳಿಸಿದರು. HD ಕೋಟೆ ತಾಲೂಕಿನ ರೈತರ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಭಾಳ ಮುಖ್ಯವಾಗಿ ಕಾಡಂಚಿನ ಪ್ರದೇಶದಲ್ಲಿ ಪ್ರಾಣಿಗಳ ಅವಳಿ ತೀವ್ರವಾಗಿ ಕಾಡ್ತಾ ಇದೆ. ನಾವು ಬೆಳೆ ಹಾಕಿದ್ರೆ ಬೆಳೆ ಹುಟ್ಟುತ್ತಾ ಇದ್ದಲ್ಲೇ ಬಿತ್ತನೆ ಬೀಜ ಬೆಳೆದಾಗಲೇ ತಕ್ಷಣವೇ ಬಂದು ನವಲುಗಳು ಮತ್ತು ಬೇರೆ ಪ್ರಾಣಿಗಳು ಆ ಬೆಳೆನೇ ತಿನ್ಕೋತಾ ಇದ್ದಾವೆ ಅಂತ ಒಂದು ಕಡೆ ಹೇಳ್ತಾರೆ. ಹಂದಿಗಳು ಅವಳಿ ಬೀಜನೇ ತಿನ್ಕೋತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಆನೆಗಳ ಅವಳಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಈ ತಾಲೂಕಿನಲ್ಲಿ ಭಾಳಷ್ಟು ಕಾಡು ಪ್ರಾಣಿಗಳ ಅವಳಿಯಿಂದನೇ ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಎರಡನೇದಾಗಿ ಬರಗಾಲದ ಒಂದು ಪರಿಹಾರ ಹಣ ಈ ತಾಲೂಕಲ್ಲಿ ಬಹುತೇಕ ಹಳ್ಳಿಗಳಲ್ಲಿ ಒಬ್ಬರು ಇಬ್ಬರು ಮಾತ್ರ ಬಂದಿದೆ ಹೊರತು ಯಾರಿಗೂ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ರೈತರಿಗೆ ಒಂದು ರೀತಿ ವ್ಯವಸ್ಥಿತವಾದಂಥ ಮೋಸ ಮಾಡ್ತಾ ಇದೆ. ಯಾಕೆಂದರೆ ಬರ ಪರಿಹಾರ ಅಂತ ಘೋಷಣೆ ಮಾಡಿ 8 ತಿಂಗಳಾದರೂ ಕೂಡ ರೈತರಿಗೆ ಒಬ್ರಿಗೆ ಇಬ್ಬರಿಗೆ ಪರಿಹಾರ 200-300 ಬಂದರೆ ಅದರಿಂದ ಏನು ಸಾಧನೆ ಆಯಿತು? ಇವತ್ತು ಹಣ ಬಂದಿದ್ದರೆ ರೈತರಿಗೆ ಬೀಜ ಗೊಬ್ಬರ ತಗೊಂಡು ವ್ಯವಸಾಯ ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು. ಅದು ಕೂಡ ಸಮಸ್ಯೆ ಆಗಿದೆ. ಮತ್ತು ತೀವ್ರವಾದಂಥ ಮಳೆ ಹೂದಿದೆ. ಮಳೆ ಹೂದು ಭಾಳಷ್ಟು ಬೆಳೆಗಳು ಕೊಳತೋಗಿದೆ, ಕೆಲವು ಕಡೆ ಕೊಚ್ಚಿ ಹೋಗಿದೆ, ಮತ್ತೊಂದು ಕಡೆ ಬಾಳೆ ಬೆಳೆ ಬಿದ್ದೋಗಿದೆ. ಈ ರೀತಿಯಾಗಿರ್ತಕ್ಕಂಥ ಸಮೀಕ್ಷೆ ಕೂಡ ಮಾಡಿಲ್ಲ. ತಹಸೀಲ್ದಾರವರನ್ನು ಈ ಸಭೆಯ ನಂತರ ಭೇಟಿ ಮಾಡ್ತೀವಿ. ಯಾಕೆ ಸಮೀಕ್ಷೆ ಮಾಡಿಲ್ಲ, ಆ ಬರ ಪರಿಹಾರದ ಹಣವನ್ನು ಸರಿಯಾಗಿ ಯಾಕೆ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಿಕ್ಕೆ ಈ ಸಭೆಯ ನಂತರ ನಾವು ಭೇಟಿ ಮಾಡ್ತೀವಿ. ಮತ್ತು ಮುಖ್ಯವಾಗಿ ಪ್ರಾಣಿ ಇದು ಈ ಬ್ಯಾಂಕಿನವ್ರದ್ದು ಕಿರುಕುಳ ತುಂಬ ಆಗ್ತಾಯಿದೆ. ಏನು ರೈತರ ಸಾಲ ವಸೂಲಿಗಾಗಿ ನೋಟಿಸ್ ಕೊಡ್ತಕ್ಕಂಥದ್ದು ಮತ್ತು ಖಾಸಗಿ ಫೈನಾನ್ಸ್ನವರು ಕಿರುಕುಳ ಕೊಡ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ಇದನ್ನು ತಡೆ ಹಾಕ್ಲಿಕ್ಕೆ ಈಗಾಗಲೇ ನಾವು ಸಂಘಟನೆಯಿಂದ ತೀರ್ಮಾನ ಮಾಡಿದ್ದೀವಿ. ಒಂದು ಗುಂಪನ್ನು ಮಾಡ್ಕೊಂಡು ಯಾವ್ಯಾರು ಕಿರುಕುಳ ಕೊಡ್ತಾರೆ ಅವರ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿ ಅವರಿಗೆ ಸರಿಯಾದಂಥ ಬಿಸಿಯನ್ನು ಮುಟ್ಟಿಸ್ಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಮತ್ತು ತಾಲೂಕಿನ ಅಧಿಕಾರಿಗಳು ಕೂಡ ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ನಮ್ಮ ರೈತಾಪಿ ಬಂಧುಗಳು ತೋರಿಸಿದ್ದಾರೆ. ಅವೆಲ್ಲದಕ್ಕೂ ಕೂಡ ಸಂಘಟನೆ ಮೂಲಕ ಮುಂದಿನ ದಿನಗಳಲ್ಲಿ ಸರಿಯಾದಂಥ ಪಾಠವನ್ನು ಕಲಿಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ತಾಲೂಕಿನ ಸಮಸ್ತ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಪ್ರತಿ ತಿಂಗಳು ಸಮಸ್ಯೆಗಳ ಇಟ್ಕೊಂಡು ಎಲ್ಲ ಕಚೇರಿಗಳಿಗೆ ತೆರಳಿ ಅವರಿಗೆ ಸರಿಯಾದಂಥ ಕಾರ್ಯಕ್ರಮಗಳನ್ನ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂಥ ಒಂದು ಯೋಜನೆಗಳನ್ನ ರೂಪಿಸಿದ್ದೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್ಕಾರ 20 ದಿವಸದಲ್ಲಿ ಏನು ಬರ ಪರಿಹಾರ ಹಣವನ್ನು ಈಗಾಗಲೇ ಇನ್ನೂ ಯಾರಿಗೂ ಬಂದಿಲ್ಲ ಅಂತ ಹೇಳ್ತಾರೆ, ಆ ಎಲ್ಲ ರೈತರಿಗೂ ಬರ ಪರಿಹಾರದ ಹಣವನ್ನು 20 ದಿವಸದಲ್ಲಿ ಮತ್ತೆ ಎಲ್ಲ ರೈತರಿಗೂ ಬಿಡುಗಡೆ ಮಾಡಬೇಕು, ಇಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ನಾನು ಬಯಸ್ತೀನಿ. ಆಯ್ತಾ? ನಿಮ್ಮ ಹಳ್ಳಿ ರೆಕಾರ್ಡಾ? ಓ, ರೆಕಾರ್ಡ್ ಮಾಡ್ತೀವಿ. ಅವರು ನನಗೊಂದು